ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ಪ್ಲೇಸಿಗೆ ಬಂದಿದ್ದೀನಿ. ಆ ಪ್ಲೇಸ್ ಎಲ್ಲಿ ಅಂದರೆ ಮಗ್ಗೆ ಹತ್ರ ಒಂದು ಪಾರ್ವತಮ್ಮನ ಬೆಟ್ಟ ಅನ್ನೋ ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಇವತ್ತಿಂದ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಆಗಿರುತ್ತೆ, ಯಾಕೆ ಅಂದರೆ ಐಫೋನ್ 12 ಪ್ರೋ ಅದರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ. ವ್ಯೂ ಪಾಯಿಂಟ್ ನೋಡ್ಕೋಬಿಡಿ. ಇಲ್ಲಿಗೆ ಬರೋ ಯಾವುದೇ ಪ್ಲ್ಯಾನ್ ಇರಲಿಲ್ಲ, ಸೊ ಅಚಾನಕವಾಗಿ ಫ್ರೆಂಡ್ಸು ಡಿಸೈಡ್ ಮಾಡಿದ್ರು ಹೋಗೋಣ ಎಲ್ಲಾದರೂ ಅಂತ. ಸೊ ಪಾರ್ವತಮ್ಮನ ಬೆಟ್ಟನ ಚೂಸ್ ಮಾಡ್ಕೊಂಡಿದ್ದೀವಿ. ಇದ್ರ ಮುಂದೆ ಇನ್ನೊಂದು ಬೆಟ್ಟ ಯಾವುದು ಅಂದ ನನಗೆ ಹೆಸರು ಮರ್ತೋಯ್ತು. ಆ ಬೆಟ್ಟ ಕೂಡ ಸೂಪರ್ ಆಗಿದೆ. ಇದು ಮೇನ್ ಎಂಟ್ರೆನ್ಸ್. ಇದು ಮಗ್ಗೆಯಿಂದ ಇಲ್ಲಿಗೊಂದು 4 ಕಿಲೋಮೀಟ್ರ್ ಇರ್ಬೋದು, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಫ್ರೆಂಡ್ಸ್ ಕರ್ಕೊಬಂದಿದ್ದಾರೆ. ಪ್ಲೇಸ್ ಮಾತ್ರ ಸಕ್ಕದಾಗಿದೆ ಬ್ರೋ. ಸಂಜೆ ಟೈಮು ಇನ್ನೊಂದು ನಿಮಿಷ ಇದೆ 5 ಗಂಟೆಗೆ. ಬನ್ನಿ ಪ್ಲೇಸ್ ನೋಡಿಕೊಂಡು. ಇಲ್ಲಿದು ಪಕ್ಕ ಮಾಹಿತಿ ನನಗೆ ಗೊತ್ತಿಲ್ಲ. ಫ್ರೆಂಡ್ಸಿಗೆ ಏನಾದರೂ, ನಾವು ಒಟ್ಟು 3-4 ಜನ 800 ಬಂದಿದ್ದೀವಿ. ಕಾರಲ್ಲೂ ಸಹ ಆರಾಮಾಗಿ ಬರ್ಬೋದು. ಅಲ್ಲಿ ಕೆಳಗಡೆ ರೋಡ್ ಸ್ಪಾಟ್ ಮೇಲ್ಗಡೆ ತನಕನೂ ರೋಡ್ ಮಾಡಿದ್ದಾರೆ, ಆದರೆ ಮೇಲ್ಗಡೆ ಕಾಲ್ನಡಿಗೆಲ್ಲೇ ನಡಿಬೇಕು. ಮೇಲೆ ನೋಡೋಣ. ಇವತ್ತು ಫಸ್ಟ್ ಟೈಮ್ ಒಂದು ಒಳ್ಳೆ ಕ್ಯಾಮ್ರಾದಲ್ಲಿ ಒಂದೊಳ್ಳೆ ಮೊಬೈಲಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಆಹ್, ಸುಸ್ತಾಯಿತು. ಅವರು ಬೇರೆ ಇನ್ನೊಂದು ಸ್ವಲ್ಪ ಮಜಾ ಇರಲಿ ಅಂತ ಬೇರೆ ರೋಡಲ್ಲಿ ಹತ್ತಿದ್ರು, ಬೇರೆ ದಾರಿಲಿ. ನನಗೆ ವೀಡಿಯೋ ಮಾಡೋಕ್ಕೋಸ್ಕರ ಎಂಟ್ರೆನ್ಸಿಂದನೇ ಹತ್ತುತ್ತಾ ಇದ್ದೀನಿ. ಯಾವುದೇ ರೀತಿ ಕಷ್ಟ ಇಲ್ಲ ಗುರು, ಆರಾಮಾಗಿ ಹತ್ಬೋದು ಬೆಟ್ಟನ. ಡಿಸೈಡ್ ಆದ್ವಿ ನೆಕ್ಸ್ಟ್ ಟೈಮ್ ಆ ಬೆಟ್ಟಕ್ಕೆ ಹೋಗೋಣ. ಈ ಕಡೆ ಒಂದು ಕಾಣಿಸ್ತಿದೆ, ಹಾಂ ಅಲ್ಲಿ ಆ ಬೆಟ್ಟಕ್ಕೆ ಹೋಗೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ತಿಳಿಸಿ. ಬೈಯಕ್ಕೆ ಹೋಗ್ಬಿಡಿ ದೇವರು. ಸುಸ್ತಾಯಿತು. ಇದು ಇನ್ನೊಂದು ಎಂಟ್ರೆನ್ಸ್. ಫ್ರೆಂಡ್ಸ್ 4 ಜನ ಅಲ್ಲಿದ್ದಾರೆ, 3 ಜನ ಸಾರಿ, ನನ್ನ ಬಿಟ್ಬಿಟ್ಟೆ. ಇದು ಬಂಡೆ ಮಧ್ಯ ಇರೋ ನೀರು. ಎನಿ ಟೈಮ್ ನೀರು ಇರುತ್ತಂತೆ. ಎನಿ ಟೈಮ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಸುಸ್ತಾಯಿತು. ಫ್ರೆಂಡ್ಸ್ ಅವ್ರು ಮಾತ್ರ ಆರಾಮಾಗಿ ಚಿಲ್ಲಾಗಿ ಬಂದರು. ಹಾಯ್. ಸಕಲೇಶ್ಪುರದಿಂದ ಸ್ವಲ್ಪ ದೂರದಲ್ಲೇ ಮಗ್ಗೆ ಅಂತ ಒಂದು ಗ್ರಾಮ ಇದೆ. ಇಲ್ಲಿ ಈ ಪಾರ್ವತಮ್ಮ ಬೆಟ್ಟ ಬರುತ್ತೆ. ಇಲ್ಲಿ ಮೂಲತಃ ಪಾರ್ವತಮ್ಮನವರ ನೆಲೆಯಾಗಿದ್ದು ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಈ ಪ್ಲೇಸ್ನ ಪರಿಚಯ ಮಾಡಿದ್ದು ವಿಶ್ವಾಸ್ ಅಂತ, ನನ್ನ ಸ್ಕೂಲ್ ಫ್ರೆಂಡು. ಥ್ಯಾಂಕ್ ಯು ವಿಶ್ವಾಸ್. ಇದೆಯಲ್ಲ ಅದೇ ಬಂಡೆಗೆ. ಸ್ವಲ್ಪ ಟ್ರಕ್ಕಿಂಗ್ ಮಾಡೋದ್ರಿಂದ ಆನೆಗಳ ಕಾಟ ಹೆವಿ ಇರೋದ್ರಿಂದ ಊರಿನ ಜನ ಅಲ್ಲಿ ಬೇಡ, ಪಾರ್ವತಮ್ಮನ ಬೆಟ್ಟ ಇದೆ ನೋಡ್ಕೊಳ್ಳಿ ಚೆನ್ನಾಗಿದೆ ಅಂದರು. ಸೊ ಈ ಬೆಟ್ಟ ಹತ್ತಿದ್ದೀವಿ. ಇದೇ ಬೆಟ್ಟಕ್ಕೆ ಮುಂಚೆ ಒಂದ್ಸಲ ಬಂದಿದ್ವಿ. ಅವಾಗ ಒಟ್ಟು ಎಷ್ಟು ಜನ? ಅವಾಗ 6 ಜನ ಬಂದಿದ್ವಿ. 4 ಜನ ಹುಡುಗರು ಮತ್ತೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇಬ್ರು ಹುಡುಗಿರು ಬಂದಿದ್ರು. ಇವಾಗ ಒಬ್ಳಿಗೆ ಮದುವೆ ಆಗಿ ಮಗು ಇದೆ, ಒಬ್ಳು ಇನ್ನು ಓದ್ತಾ ಇದ್ದಾಳೆ. ಇನ್ನು ನಾವೆಲ್ಲ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಆರಾಮಾಗಿದ್ದೀವಿ. ಈ ಪ್ಲೇಸ್ನ ಪರಿಚಯ ಮಾಡಿದ್ದು ಈ ಮಹಾಭೂಪನೆ ಸೈಕ್ ಎಡಿಟರ್. ಸಕ್ಕದಾಗಿ ಎಡಿಟ್ ಮಾಡ್ತಾನೆ, ಸೂಪರ್ ಆಗಿ ವಿಡಿಯೋ ಸಾರಿ ಫೋಟೋಗ್ರಾಫಿ ಮಾಡ್ತಾನೆ. ಇವಂದು ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಲಿಂಕ್ ಏನು ಮಗ? ಮಿಸ್ಟರ್ ಬಿರ್ವಾಸ್ 46 ಅಂತ ಇದೆ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಹುಡುಗನಿಗೆ. ಬಂದು ಚಪ್ಪಲಿ ಇಲ್ಲಿ ಬಿಟ್ಟು ಮುಂದಿನ ಪಯಣ. ಪಡಂಪೊಲಿ ದೇವಸ್ಥಾನ ಮಠ, ಪಡಂಪೊಲಿ
ಚಪ್ಪಲ್ ಪಡೋಣ ಮಿತ್ ಗಾಜುಂಡು ಮುಂದೆ ಬರ್ತಾ ಬರ್ತಾ ಬಸವಣ್ಣ ಸ್ವಾಗತ ಮಾಡ್ತಾರೆ ಇನ್ನು ಮುಂದೆ ಚಪ್ಪಲ್ ಹಾಕ್ಬೋದಂತೆ ಪ್ಲೇಸ್ ಇನ್ನ ಸ್ವಲ್ಪ ರಿಸ್ಕ್ ಇದೆ ರಿಸ್ಕ್ ಇದೆ ಹಂಗಾಗ್ಬಿಟ್ಟ ಸೋ ಚಪ್ಪಲ್ ಹಾಕೊಂಡು ಹೋಗೋಣ ಇಷ್ಟು ಎತ್ತರದಲ್ಲಿ ಈ ಬಸವನ ಕೂರಿಸಿದ್ದಾರೆ ಇಲ್ಲಿಗೆ ಒಂದ ವೇಳೆ ಗಾಡಿಲಿ ಏನಾದರೂ ಸಪ್ಲೈ ಮಾಡಿದಿದ್ರೆ ಆ ಡ್ರೈವರ್ ಗೆ ಹ್ಯಾಟ್ಸ್ ಆಫ್ ಜಾತ್ರೆ ಬಾರಿ ಜೋರಾಗುತ್ತೆ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಅನ್ಕೊಂಡಿದ್ದೆ ಆದ್ರೆ ಚೂರು ಮಳೆ ಇಲ್ಲ ಹ್ಯಾಂಡ್ಸ್ ಆಫ್ ಹ್ಯಾಂಡ್ಸ್ ಡೌನ್ ಪ್ಲೇಸ್ ಸೂಪರ್ ಏನ ಹೇಳು ಮಚ್ಚ ಸಾರ್ಥಕ ಖುಷಿ ಏನಪ್ಪ ಅಂದ್ರೆ ಒಂದು ಕಾಸ್ಟ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅದು ಖುಷಿ ಥ್ಯಾಂಕ್ ಯು ಅದು ಕ್ರೆಡಿಟ್ ಕೂಡ ನಮ್ ವಿಶ್ವಾಸಿಗೆ ಹೋಗುತ್ತೆ ಐ ಥಿಂಕ್ ಇದು ಗಾಳಿ ಬಿದ್ದಿರ್ಬೋದು ಇದ್ರ ಮೇಲೆ ಹತ್ತಕ್ಕಾಗಲ್ಲ ಎಲ್ಲ ಕಡೆ ನಿಲ್ಲಿಸ್ತಾರೆ ಗೊತ್ತಿಲ್ಲ ಯಾಕೆ ಏನು ಅಂತ ದೇವಸ್ಥಾನದ ಎಂಟ್ರೆನ್ಸ್ ಸದ್ಯಕ್ಕೆ ಇವಾಗ ಕ್ಲೋಸ್ ಆಗಿದೆ ಬಂದಿರೋ ಟೈಮ್ ತುಂಬಾ ಓವರ್ ಆಗಿದೆ ಐದು ಕಾಲಾಗ್ತಾ ಬಂತು ಟೈಮು ಗಾಳಿ ಬರ್ತಾ ಇದೆ ಹುಷಾರಾಗಿ ಬರಬೇಕು ಬಂದ್ರೆ ಗೊತ್ತಾಗ್ತಿದ್ಯಾ ನಿಮಗೆ ಸಖತ್ತು ಡೀಪ್ ಇದೆ ಇಲ್ಲಿಂದ ಅವನಿಗೆ ವಿಶ್ವಾಸಿಗೆ ಫೋಟೋದು ಹುಚ್ಚು ಅದು ಬಿಟ್ಟು ತನಗೋಸ್ಕರ ಅವನ ಮೊಬೈಲ್ನ ಕೊಟ್ಟು ವಿಡಿಯೋಸ್ ಮಾಡಕ್ ಕೊಟ್ಟಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ವಿಶ್ವಾಸ್ ಲವ್ ಯು ಓಲ್ ಮಚ್ಚ ನಲ್ಲ ಎದುರು ಕೊಡು ಅಂತ ಇಳಿಬೇಕಾದ್ರೆ ಗೊತ್ತಾಗ್ಲಿಲ್ಲ ಹತ್ಬೇಕಾದ್ರೆ ಸಿಕ್ಕಾಪಟ್ಟೆ ಈಗಿದೆ ದೇವಸ್ಥಾನದೊಳಗೆ ಒಂದು ರೌಂಡ್ ಹಾಕೋಣ ಹಲೋ ಪ್ಲೇಸ್ ಸಣ್ಣದೇ ಆದರೂ ನೋಡೋಕೆ ಚೆನ್ನಾಗಿದೆ ಟೆನ್ಷನ್ಗೆಲ್ಲ ಮೈಂಡ್ ಫ್ರೀ ಆಗೋಕ್ಕೆ ಸೂಪರ್ ಪ್ಲೇಸ್ ಗುರು ಬಂದೊಂದು 10 ನಿಮಿಷ ನಿಂತು ಕೂತ್ಕೊಂಡು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ಹೆಡ್ಫೋನ್ ಹಾಕ್ಕೊಂಡು ಕೇಳ್ದ ಅಂದರೆ ಏನೇ ಟೆನ್ಷನ್ ಇದ್ರು ಪೀಸ್ ಆಗ್ಬೋದು ಸೊ ಸಂದೊಳಗೆ ಹೋಗೋಣ ಕಾಣಿಸುತ್ತೆ ಅಮ್ಮ ತಾಯಿ ಕಾಪಾಡಪ್ಪ ನನ್ನ ಚಾನಲಿಗೆ ಸಪೋರ್ಟ್ ಮಾಡಲಿ ಎಲ್ಲರೂ ನನ್ನ ವಿಡಿಯೋಸ್ ಚೆನ್ನಾಗಿ ಬರಲಿ ವಿಡಿಯೋಸ್ ಮಾಡೋಕ್ಕೆ ದಾರಿ ತೋರಿಸ್ಕೊಡಿ ಪ್ಲೇಸಿಗೆ ಕೊಡಬೇಕು ಈ ತುತ್ತ ತುದಿಲಿ ದೇವಸ್ಥಾನ ಮಾಡಿದ್ದಾರೆ ಎಷ್ಟರಲ್ಲಿ ಆಯಿತು ಏನು ಗೊತ್ತಿಲ್ಲ ನನಗೆ ದೇವಸ್ಥಾನದ ಹಿಂಭಾಗ ಅಲ್ಲಿದ್ದಾರೆ ನಮ್ಮ ಹುಡುಗರು ಒಳಗೆ ಬರಲಿಲ್ಲ ಒಳಗೆ ಒಬ್ಬನೇ ಬಂದೆ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಟೈಮ್ ಆಯಿತು ಇಲ್ಲಿ ಮಾತ್ರ ಆನೆ ಕಾಟ ಮಗ್ಗೆ ಅಂದರೆ ಆನೆ
ಆನೆ ಅಂದರೆ ಮಗ್ಗೆ ಅನ್ನೋ ಪರಿಸ್ಥಿತಿಗೆ ಬಂದಿದೆ ನಮ್ಮಗ್ಗೆ. ಹೆವಿ ಅಂದರೆ ಹೆವಿಯಾಗಿ ಆನೆ ಇದೆ. ಆನೆ ಯಾರು ನೋಡಿಲ್ಲ ಅನ್ನೋರು ಬಂದು ಮಗ್ಗೆಯಲ್ಲಿ ನೋಡ್ಬೋದು. ಎಲ್ಲ ಇದೇನು ಮುಚ್ಕೋತಿದ್ದಲ್ಲ ಮಿಸ್ಟ್ ಬಿಸ್ಟ ಮಿಸ್ಟ್ 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 ಅಂದ್ಕೊಂಡಿದ್ದಾರೆ. ಫಾಕ್ ತೋರ್ಸದ್ನಲ್ಲ ದೊಡ್ಡ ಬಂಡೆ ಅಂತ ಹತ್ತಕ್ಕಾಗುತ್ತಂತ. ಆ ಬಂಡೆನ ಹತ್ತೋಕ್ಕೆ ದಾರಿ ಸಿಕ್ತು, ಹತ್ತೋಕ್ಕೆ ಪರದಾಡ್ಬಿಟ್ಟೆ. ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ ಅಂತ. ಆರ್ಮಿ ಸೇರ್ದಲ್ಲಿ ಅಂದ ಐಕೆ ಕಮ್ಮಿ ಬರೋಡು ಸೊ ಫೈನಲಿ ಇವರೆಲ್ಲ ಆರಾಮಾಗಿ ಬಂದರು. ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಕಷ್ಟ ಆಗ್ಬಿಟ್ಟಂತೆ, ಆದರೂ ಬಂದಿದ್ದೀನಿ. ತಂಪ ಗಾಳಿ ಹೊಡೆಯೋದು ನೋಡಿ ಬ್ರೋ, ಇನ್ನು ನಾವು ಬಂದಿರೋದೇ ಲೇಟ್ ಬರ್ತಾಯಿದ್ದಾರೆ. ವಾವ್ ಬಡ್ಬಿಡುತ್ತೆ. ಯಾವ ಅಕ್ಕಲೇ ದಾಲ ತೋಜಿಸಿ ಗಾಯ್ಸ್ ಸಖತ್ ಮಚ ಪೀಸ್ ಅದೊಂದು ಮರಪರ ಅಪ್ಪಜಿ ಮಾತ್ರ ಒಂದೇನ್ಪುರ ಫೈನಲ್ ಇಳ್ದಿದೀನಿ. ಮತ್ತೆ ಹೊಟ್ಟೆ ಬರೆಸ್ಕೋಬೇಡಿ, ಇಂಥ ಜಾಗ ಎಲ್ಲ ಹತ್ತದಾದರೆ ಬಾಡಿ ಬಿಲ್ಡ್ ಮಾಡ್ಕೊಂಡು ಹುಡುಗಿರಿಂದ ಬೀಳೋದು ಬಿಟ್ಟು ಎಂಜಾಯ್ ಮಾಡಿ, ವೇಸ್ಟ್ ಮಾಡಬೇಡಿ. ಈಗ ಅದಕ್ಕೆ ಖರ್ಚು ಮಾಡಿ, ಜಾಸ್ತಿ ದುಡಿ ಕಡಿಮೆ ಕುಡಿ. ಇನ್ನೊಂಜಿ ಪಂಜಾಬ್ ಇಲ್ಲಿವರೆಗೂ ಬರೋಕ್ಕೆ ಕಾರಿನ ವ್ಯವಸ್ಥೆ ಮಾಡಿದ್ದ ನನಗೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಆಲ್ಮೋಸ್ಟ್ ಕ್ರೆಡಿಟ್ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ನಮಗೆ ಒಂದು ಸ್ವಲ್ಪ ಪಾರ್ಟ್ನರ್ ಆಗಿ ಟೈಮ್ ಪಾಸಿಗೆ ಎಲ್ಲದಕ್ಕೂ ಯೂಸ್ ಆದವರು ಸುಮಂತ್ ಅವರು. ಏನೇ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೊಂದು ಕ್ರೆಡಿಟ್ ಇರಲಿ. ಲವ್ ಯು, ಲವ್ ಯು ಲಾಟ್. ಮತ್ತು ಕೆಂಚಮ್ಮನಸ್ಕೋಟೆಯಿಂದ ಇಲ್ಲಿಗೆ ದೇವ್ರು ಬಂದಿರೋದಂತೆ. ಆಮೇಲೆ ಖಂಡಿತವಾಗ್ಲೂ ನೀವೇನಾದರೂ ಈ ಪ್ಲೇಸ್ನ ನೋಡಬೇಕು ಅಂತ ಇದ್ದರೆ ಸ್ವಲ್ಪ ಬೇಗ ಬನ್ನಿ, ಮಧ್ಯಾಹ್ನದೊಳಗೆ ಬನ್ನಿ. ಮಧ್ಯಾಹ್ನ ಟೈಮಿಗೆ ಬಂದರೆ ಅಷ್ಟೊಂದು ವ್ಯೂ ಸಿಗಲ್ಲ. ಇಲ್ಲ ಒಂದು 11 ಗಂಟೆ ಒಳಗೆ, ಒಂದು 4 ಗಂಟೆ, ಹಾಂ 4 ಗಂಟೆ ಒಳಗೆ ಬನ್ನಿ. ಆವಾಗ ಇಲ್ಲಿರೋ ಪ್ಲೇಸ್ನ ಎಲ್ಲದನ್ನೂ ನೀವು ನೋಡ್ಕೋಬೋದು. ಇವ್ರ ಥರ ಟೈಮ್ ವೇಸ್ಟ್ ಮಾಡಿಕೊಂಡು ನಿಧಾನಕ್ಕೆ ಬರಬೇಡಿ, ಮತ್ತೆ ಟೈಮ್ ವೇಸ್ಟಿಗೆ ಬರಬೇಡಿ, ಬನ್ನಿ ಪ್ಲೇಸ್ನ ಎಂಜಾಯ್ ಮಾಡಿ. ತುಂಬ ಇದೆ ನೋಡೋಕ್ಕೆ, ನಮಗೆ ಟೈಮ್ ಸಾಲ್ತಿಲ್ಲ. ಸೊ ಅದರಿಂದ ಬೇಗ ಹೊರಟಿದ್ದೀವಿ ನಾವು. ಇನ್ನೂ ಎಷ್ಟು ದೂರ ಆಗುತ್ತೆ ಸರ್ ನಮ್ಮೂರಿಗೆ? ನಮಗೆ ಒಂದು 45 ಕಿಲೋಮೀಟರ್ ಆಗುತ್ತೆ. ಹಂಗಾಗಿ ಆನೆ ಕಾಟ ಹೆವಿ ಇರೋದ್ರಿಂದ ಸ್ವಲ್ಪ ಅಂದಾಜಲ್ಲಿ ಹೇಳ್ತಿದ್ದೀವಿ, ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇಲ್ಲಿಂದ ಬಟ್ ನಾವು ಇಲ್ಲಿದೆ ಲೋಕಲ್ಸ್. ಆಫರ್ಗಳು ಈ ರೇಂಜಿಗೆ ಸಿಗುತ್ತೆ ನೋಡಿ ನಮ್ಮ ವಿಶ್ವಾಸ ಅವರಿಗೆ. ಯಾರು ಅಂತ ಗೊತ್ತಿಲ್ಲ, ಅವ್ರ ಮುಖ ನೋಡಿದ್ರೆ ಫೋಟೋಗ್ರಾಫರ್ ಥರ ಕಾಣಿಸ್ತೇನೋ, ಕರೆದು ಫೋಟೋ ತೆಗೆಸ್ತಿದ್ದಾರೆ. ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಫಾಲೋ ಮಾಡಿ, ಫೋಟೋಸ್ ಎಲ್ಲ ಚೆನ್ನಾಗಿ ಸಕ್ಕದಾಗಿ ಎಡಿಟ್ ಮಾಡ್ತಾರೆ. ಇದು ಒಂತಿ ಸಾರಿ ವಾತಿಕೇತ ನೋಡಿ, ಅದು ಕ್ಯಾಮರಾಗು ಕಾಣಿಸ್ತಿಲ್ಲ, ಕಲ್ ಕಲರ್ ಅಲ್ಲೇ ಇದೆ. ಸೊ ಗೈಸ್ ಸುಮ್ಮನೆ ಹೇಳಿಲ್ಲ ಬ್ರೋ. ವ್ಯೂವರ್ಸ್ಗೆ ಒಂದು ಮಾತು, ವ್ಯೂವರ್ಸ್ಗೆ ಒಂದು ಮಾತು, ನಿಮ್ದು ಮನದಾಳದ ಮಾತು. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹೇಳೋ ಅಂತ ಟೈಮಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ. ಇವಾಗ ತಗ್ ಲೈಫ್ ಬ್ರೋ ಬರ್ತಾ ಇಲ್ಲ, ಅಲ್ಲಿ ನೋಡಿ ಕಾರ್ ಅಲ್ಲೆಲ್ಲ ಈಗ ಬರ್ತಿದ್ದಾರೆ. ಈ ಟೈಮಿಗೆ ಬಂದು ಏನ್ ನೋಡ್ತಾರಂತ ಮಾತ್ರ ಗೊತ್ತಿಲ್ಲ. ಈ ಟೈಮಲ್ಲಿ ಬಂದ್ರೆ
ಏನ್ ಮಾಡ್ತಾರೆ ಇಲ್ಲ ಇದಕ್ಕೆ ಆಕ್ಚುಲಿ ಹೇಳಬೇಕು ಅಂದ್ರೆ ತುಂಬಾ ಬೇಗ ಬರಬೇಕು ಬೇಕಲ್ಲ ಬರಬೇಕು ಟೈಮ್ ಇಡೇಗೆ ಬರಬೇಕು ಸ್ವಲ್ಪ ಬೇಗ ಬಂದ್ರೆ ವ್ಯೂ ಸಿಗುತ್ತೆ ಎಂಜಾಯ್ಮೆಂಟ್ ಸಿಗ್ ಬರೋದಾದ್ರೆ ಇಷ್ಟೊತ್ತಿಗೆ ಬಂದ್ರು ಪ್ಲೇಸ್ ತುಂಬಾ ಭಯಂಕರವಾಗಿರೋದ್ರಿಂದ ಆನೆ ಕಾಟ ಇರೋದ್ರಿಂದ ಸ್ವಲ್ಪ ತೊಂದರೆ ಅದನ್ನ ಪಂತಲ್ಲಿ ಆನೆ ಕಾಟ ಒಂದು ಬೇಗ ಫೋನ್ ಇಲ್ಲ ಗಂಡಸರಿಗೆ ಇಂಥ ಪ್ಲೇಸ್ಗೆಲ್ಲ ಬಂದಾಗ ಪ್ಲೇಸ್ನ ಎಂಜಾಯ್ ಮಾಡಿ ದಯವಿಟ್ಟು ಕಸ ಕಡ್ಡಿಗಳನ್ನ ಹಾಕ್ಬೇಡಿ ಎಣ್ಣೆ ಹೊಡಿಬೇಡಿ ಮೇನ್ ಆಗಿ ಧೂಮಪಾನ ಮದ್ಯಪಾನ ಎರಡೂ ಮಾಡಬೇಡಿ ಈ ಜಾಗದಲ್ಲಿ ನೇಚರ್ನ ಉಳಿಸಿ ಬೆಳೆಸಿ ನೇಚರ್ನ ಉಳಿಸಿ ದಟ್ಸ್ ನಿಮ್ಮ ಮುಂದಿನ ಜನರೇಷನ್ಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಆದಷ್ಟು ಕ್ಲೀನ್ ಆಗಿಡೋ ಪ್ರಯತ್ನ ಪಡೋಣ ಎಲ್ಲರೂ ಸೊ ವಿ ಆರ್ ಎಕ್ಸಿಸ್ಟಿಂಗ್ ಮೆಟ್ಲೋಡದವರು ಕಣು ಇದನ್ನ ಮಾಡು ಹಿಂಚಿಡ್ಬಲ್ಲ ಈ ಅವ್ರು ಪೋಸ್ತಾಳ್ತಿ ಕ್ಲೀನ್ ಅಥವಾ ಚಂದಿಲ್ಲ ಈ ಜನ ತುಂಬ ಬರ್ತಾರೆ ಇಲ್ಲಿ ಲೋಕಲ್ಸ್ ಬರ್ತಾರೆ ಹೊರಗಡೆಯಿಂದನೂ ಬರ್ತಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಸಹ ಬಂದಿದ್ದಾರೆ ಅನ್ಕೋತೀನಿ ಬನ್ನಿ ಎಂಜಾಯ್ ಮಾಡಿ ಈ ಪ್ಲೇಸ್ನ ಹಾಳು ಮಾತ್ರ ಮಾಡಬೇಡಿ ಅದನ್ನು ಹಾಳು ಮಾತ್ರ ಮಾಡಬೇಡಿ ಯಾರ್ದು ನಮ್ಮದು ಸೊತ್ತ ನಮ್ಮ ನನ್ನ ಸೊತ್ತಲ್ಲ ನಿನ್ನ ಸೊತ್ತಲ್ಲ ನಮ್ಮೆಲ್ಲರದ್ದು ಪ್ರಕೃತಿ ಸೊತ್ತು ಇದು ಪರಿಸರದ ಸೊತ್ತು ಪರಿಸರನ ಉಳಿಸಾರ ಬೆಳೆಸಾರ ನಮ್ಮ ಪೂರ್ವ ನಿಂದು ಏನ ತಿಂತಾನ ಅಬ್ಬೆ ಬಿಲ್ಡ ದೇವಸ್ಥಾನಕ್ಕೆ ಮೂಲದ ಮೂಲಸ್ಥಾನ ಅಂತ ಅದು ಈ ದಾರಿಲಿ ಹೋಗ್ಬೇಕಂತೆ ನಮಗೂ ಖಂಡಿತವಾಗ್ಲೂ ಗೊತ್ತಿಲ್ಲ ಸುಮನ್ ಕರ್ಕೊಂಡು ಹೋಗ್ತಿದ್ದಾನೆ ಬನ್ನಿ ನೋಡೋಣ ಅಲ್ಲಿ ಹೇಗಿರ್ಬೋದು ನನಗೂ ಗೊತ್ತಿಲ್ಲ ಬ್ರೋ ನಾನು ಈಗ ಬರ್ತಿರೋದು ಬಟ್ ಇಲ್ಲಿ ಬಂದಿದ್ದೀನಿ ಇದ್ರ ಮೇಲೆಲ್ಲ ಹತ್ತಿದ್ದೀನಿ ಇದ್ರ ಮೇಲೆ ಒನ್ಸ್ ಅಪಾನ್ ಅ ಟೈಮ್ 4 ವರ್ಷ ಅದು ಹಿಂದಿನ ಮಾತಿದ್ದಲ್ಲ ಖಂಡಿತವಾಗ್ಲೂ 4 ವರ್ಷ ಆಯ್ತಾ ನಾವು ಬಂದು 4-5 ವರ್ಷ ಆಯ್ತು ಅವತ್ತು ಇಷ್ಟೊಂದು ಸುತ್ತಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಬಂದ್ವಿ ಜಸ್ಟ್ ಹಿಂಗೆ ನೋಡ್ಕೊಂಡ್ವಿ ತೆಗೆದ್ವಿ ಸೀದಾ ಹೋದ್ವಿ ಇಲ್ಲಿದು ಮೂಲಸ್ಥಾನ ಇದೆ ಎಕ್ಸ್ಪ್ಲೋರ್ ಎಲ್ಲ ಮಾಡಲಿಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಲಿಲ್ಲ ವಿಡಿಯೋ ಸಹ ಮಾಡಲಿಲ್ಲ ಬರೀ ಫೋಟೋ ತಿಕ್ಕೊಂಡು ಸೀದಾ ಹೋದ್ವಿ ಇವತ್ತು ತಾಯಿ ಆಶೀರ್ವಾದದಿಂದ ಬರೋಕ್ ಸಾಧ್ಯ ಆಯಿತು ಇಲ್ಲೆಲ್ಲಿ ಅಂತ ಗೊತ್ತಿಲ್ಲ ಹೋಗ್ತಾ ತೋಟ ಇದೆ ಲೀಚಸ್ ಇರ್ಬೋದು ಬ್ರೋ ನೋಡ್ಕೊ ಬರಬೇಕು ಜಿಗಣೆ ಇರ್ಬೋದು ತೊಂದರೆ ಇಲ್ಲ ಬೆಳಗಿಂದ ಜಿಗಣೆ ಜೊತೆನೆ ಇದ್ವಿ ಇವಾಗ ಈ ಕಡೆ ಬಂದಿದ್ವಿ ವಾವ್ ಏನೋ ಇದೆ ಬ್ರೋ ಚೆನ್ನಾಗಿದೆ ಅನ್ಕೋತೀನಿ ಭಾರಿ ಇದೆ ಅಲ್ಲೂ ಕೂಡ ಬಂದೆ ಇದೆ ಓಕೆ ಒಂದು ಪಾದ ಇಲ್ಲಿದೆ ಅಂತ ಇನ್ನೊಂದು ಪಾದ ಆ ಕಡೆ ಇದೆ ಅಂತ ಅದಕ್ಕೆ ನೋಡೋಣ ಇದೆಲ್ಲ ಯಾವಾಗ ಕಟ್ಟಿರ್ಬೋದು ಅಂದ ಕಾಲದಲ್ಲಿ ಅನ್ಕೋತೀನಿ ಹೋಗೋದು ಬೇಡ ಅಂತಿದ್ದಾರೆ ಸುಮಂತ್ ಅವರು ಖಂಡಿತವಾಗ ಟೈಮ್ ಬೇರೆ ಆಗಿದೆ ಸುಮ್ 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 ದೇವಿ ಪಾದ ಅಂತ ಮೂಲಸ್ಥಾನ ಮೂಲಸ್ಥಾನ ಒಂದು ಹೆಜ್ಜೆ ಇಲ್ಲಿ ಇದೆ ಅಂತ ಇನ್ನೊಂದು ಹೆಜ್ಜೆ ಆ ಕಡೆ ಸೈಡಲ್ಲಿ ಇರ್ಬೋದು ಇಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಸ್ವಲ್ಪ ತೋಟದೊಳಗೆ ಹೋಗ್ಬೇಕು ಇಲ್ಲ ಹೋಗ್ತೀವಿ ಹೋಗೋಣ ಬಂಡೆದೊಲ 100 ಅಂಪೌಡು ಪೋರೆ ಗವಿ ಬೆಟ್ಟ ಗವಿ ಬೆಟ್ಟ ಅವ್ನು ನಲ್ಲ ರಿಸ್ಕಿ ಇಂದ ಅಂದು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಲ್ಲಿ ಪ್ಲೇಸ್ ಇದೆ ಅಂತ ಇಲ್ಲಿ ಪ್ಲೇಸ್ ಇದೆ ಮೆಟ್ಲು ಸಹ ಮಾಡಿದ್ದಾರೆ ಮೂಲ ಸ್ಥಾನ ಇದು ಈ ಕಡೆಯಿಂದ ಮೆಟ್ಲಿದೆ ಈ ಕಡೆಯಿಂದ ಇದೆ ಇಪ್ಪತ್ತರಲ್ಲಿ ಈ ಮೆಟ್ಲನ್ನ ಕಟ್ಟಿರೋದು ಆದರೆ ದೇವಸ್ಥಾನ ಯಾವಾಗ ಹುಟ್ಕೋತು ಹೇಗಾಯ್ತು ನಮಗೆ ಗೊತ್ತಿಲ್ಲ ಪ್ಲೇಸಸ್ ಮಾತ್ರ ಸೈಕ್ ಆಗಿದೆ ಅವರು ಇದು ಯಾಣಕ್ಕೆ ಹೋದಂಗೆ ಅರ್ಥ ಇದೆ ನಮಗೆ ಯಾಣ ಯಾವ್ದು ಯಾಣ
ಇಲ್ಲಿ ಇನ್ನೊಂದು ಪಾದ ಇರೋದ ಗುಹೆ ಗುಹೆ ಇದೆ ಮುಂಚ ಗುಹೆ ಮಂದನ ಪಾದ ಒಂದೇ ಜಾಗ ಇತ್ತು ಫುಲ್ಲು ಗ್ರ್ಯಾಂಡ್ ಪೂಜಾ ನಂದತ ನಟೆ ಒಂದು ಇದು ಗುಹೆ ಅನ್ಸುತ್ತೆ ಒಳಗಡೆ ಅಂತಂದು ಬರ್ತದ ಕಲ್ತಲಕ್ಕ ಈ ಡ್ರಾಪ್ ಅಲ್ಲಿ ಮೆಟ್ಲಿದೆ ಈ ಕಡೆ 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 ಕೆಲಸ ಉಳೆ ಮೀನು ಬಿಡೋ ಚೆನ್ನಾಗ ಬೀಗ ಬೇಕು ಮೆಟ್ಲಿದೆ ಗುಹೆ ಅನ್ಸುತ್ತೆ ಕಂಚಿಲ್ಲ ಕಮ್ ಕಮ್ ಇಲ್ಲೊಂದಾಗಿದೆ ಫಸ್ಟ್ ಟೈಮ್ ಇಂಥ ಒಂದು ಪ್ಲೇಸಿಗೆ ಬರ್ತಾ ಇರೋದು ನಾನು ಅಂದರೆ ಈ ಬೆಟ್ಟಕ್ಕೆ ಬಂದಿರ್ಬೋದು ಈ ಜಾಗಕ್ಕೆ ಬಂದಿರಲಿಲ್ಲ ಈ ಮೆಟ್ಲು ತುಂಬ ವ್ಯವಸ್ಥೆ ಮಾಡಿದ್ದಾರೆ ಬಂಡೆ ನೋಡ್ಬೋದು ನೀವು ಎಷ್ಟು ದೈತ್ಯಾಕಾರವಾಗಿದೆ ಅಂದರೆ ವಾವ್ ಇದೆಲ್ಲ ಇಳಿಯಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮಳೆಗಾಲದಲ್ಲಿ ಹರ್ಕೋ ಬಂದಿತ್ತು ದೇವಸ್ಥಾನ ಕವರ್ ಮಂದ ಒಂದೇ ಬಂದೆ ಇದ್ರ ಒಳಗಡೆಯಿಂದ ಗುಹೆ ಇರೋದು ಆ ಗುಹೆ ತರ ತೊಡೆಪೋತು ನಿಮ್ಗೆ ಗೊತ್ತು ಜೊತಾ ಅವ್ ಹಂಚಿ ಹಂಚಿದ ಸೈಡ್ ಬರ್ತ ನಾನು ಇದನ್ನ ದೇವಸ್ಥಾನ ಕನೆಕ್ಟ್ ಉಂಟ ಅಂದಣ ಮನಿ ಅಣ್ಣ ಹ್ಮ್ ದೇವಸ್ಥಾನ ಕನೆಕ್ಟ್ ಉಂಟ ಅಂದ್ರೆ ಗುಹೆ ಹಂಚಿ ಸೈಡ್ ಒಂದು ಉಂಡ್ಯಾ ಕನ್ನಡದಲ್ಲಿ ಮಾತಾಡ್ರಲ್ಲಿ ಕನ್ನಡ ಉತ್ತ ಉತ್ತ ಬಿಲ್ಡ್ ಆಗಿದೆ ಇಲ್ಲಿ ಮಾವಿನ ಹಣ್ಣೆಲ್ಲ ಬಿದ್ದಿದೆ ಬ್ರೋ ಎಲ್ಲಾದ್ರೂ ತಿನ್ನಕಂತೂ ಹುಡುಕೆ ಹುಡುಕ್ತಾನೆ ಈ ಜಾಗದಲ್ಲಿ ಮಾವಿನಕಾಯಿ ಹುಡುಕಿದಾನೆ ಆಲ್ರೆಡಿ ಇವಾಗ ಒಂದೊಂದು ತಿಂದ್ವಿ ಅದಂತೂ ಸೂಪರ್ ಆಗಿತ್ತು ಅದನ್ನು ವಿಶ್ವಾಸ ಅವರೇ ತಂದ್ಕೊಟ್ಟಿದ್ದು ಇದು ಹಣ್ಣಾಗಿದೆ ಹುಳಿ ಅಂತೂ ಇದ್ದೇ ಇರುತ್ತೆ ಚೆನ್ನಾಗಿರಬಹುದು ಹುಳಿ ಮಚ ಕಾಡು ಕಾಡು ಮಾವಿನಕಾಯಿ ಇದು ಮೊದಲು ಹುಳ ಇದೆಯಾ ನೋಡ್ಕೊಳ್ಳೋಣ ಫ್ರೆಶ್ ಆಗಿದೆ ಆನೆ ಅಲ್ಲ ಬ್ರೋ ಕೋತಿ ಬಾಯ್ಸ್ ಬನ್ನಿ ಬನ್ನಿ ಕೋತಿ ನೋಡಿ ತಿನ್ನೋಲಿ ಬನ್ನಿ 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 ತಿನ್ಬೋದು ಮಾವಿನಕಾಯಿ ಮಾವಿನ ಹಣ್ಣು ಸಾರಿ ಚೆನ್ನಾಗಿದೆ ಮರ ಮಾತ್ರ ಸೆಲೆಕ್ಟ್ ಮಾಡಿದ್ ನಾನು ತಿಂತಿರೋದು ಇವನು ಬ್ರೋ ಇವನ್ ಫ್ರೆಂಡ್ಸ್ ಒಂದ್ ಸ್ವಲ್ಪ ಅಲ್ಲಿದ್ದಾರೆ ನೋಡ್ಕೊಳ್ಳಿ ನೋಡಿ ನಮ್ಮನೆ ನೋಡ್ತಿದ್ದಾರೆ ನನ್ನ ಬಿಟ್ಟು ಎಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋ ಫ್ರೆಂಡ್ಸ್ ಗೆಲ್ಲ ಯಾಕ್ರ ಇಲ್ಲಿ ಬಂದಿದ್ದೀರಾ ಬೆಂಗಳೂರು ಬಿಟ್ಟು ಮೇನ್ ನೇಮ್ ಹೇಳಿ ಬ್ರೋ ರಕ್ಷಿದು ಸುಮನು ಆಮೇಲೆ ಸೂರ್ಯ ಅಲ್ಲ ಅದು ಮರ ಬರ್ತಂದು ಹುಳಿ ಇದ್ರು ಪೀಸ್ ಆಗಿದೆ ತಿನ್ನಕ್ ಮಾತ್ರ ಲೀಚಸಿನ ಒಂದು ಭಯ ಇದೆ ಆದ್ರೂ ಮಾವಿನಕಾಯಿ ತಿನ್ನಕ್ ಮಾತ್ರ ಬಿಡಲ್ಲ ನಾನು ಹುಳಿ ಉಂಡು ಮಾವಿನಕಾಯಿ ಟೇಸ್ಟ್ ಆಯ್ತು ಇವಾಗ ಹಲಸಿನಕಾಯಿ ಕಣ್ಣಿಗೆ ಬಿದ್ದಿದೆ ಅದನ್ನ ತಿನ್ನೋಣ ಮತ್ತೆ ನಮ್ಮ ಹಳ್ಳಿ ಕಡೆ ಈ ಗಿಡ ಇದೆಯಲ್ಲ ಈ ಗಿಡ ಅಲ್ಲ ಹಳ ಇದು ಅದು ಕಾಲಿಗೆ ತಾಗಿದ್ರೆ ಪೀಸ್ ಆಗಿ ಒಂದು ಕಡ್ತಾ ಬರುತ್ತೆ ಸಕ್ಕದಾಗಿರುತ್ತೆ ಫಾರೆಸ್ಟ್ ಗಾರ್ಡನ್ಸ್ ಅದೆಲ್ಲ ಅದರಲ್ಲೇ ಹೊಡೆಯೋದು ಸಿಕ್ಕಾಕೊಂಡ್ರೆ ನನ್ನ ಫ್ರೆಂಡ್ಸ್ಗಳ ತಂದೆ ತಾಯಿಯವರು ಇದನ್ನೆಲ್ಲ ಹಳ ಹೊಡೆಯೋಕೆ ಹೋಗೋ ಟೈಮಲ್ಲಿ ಎಷ್ಟೋ ಮೈಕ್ ತಾಗಿಸ್ಕೊಂಡು ನಮ್ಮನ್ನು ಕಷ್ಟಪಟ್ಟು ಸಾಕಿದ್ದಾರೆ ಲವ್ ಯು ಪೇರೆಂಟ್ಸ್ ಆಲ್ ಪೇರೆಂಟ್ಸ್ ಆಲ್ ಎಲ್ಲರಿಗೂ ಸಮರ್ಪಣೆ ಆ ಸೊಪ್ಪಲ್ಲಾಗೋ ಕಡ್ತ ಇದೆಯಲ್ಲ ಸೊಳ್ಳೆಗಿಂತ ಖರಾಬು ಆಗಿರುತ್ತೆ ಸೊಳ್ಳೆಗಿಂತ ಕೆಡದಾಗ ಕಡ್ತ ಬರುತ್ತೆ ಅದು ಒಂದು ತಂದದ ಮಚ್ಚ ಬರ್ತಾರೆ ಬರೋಡೆ
ನೀವು ಕೂಡ ಬರ್ತೀರಾ ಅಂತ 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 ಬರೋ 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 ಚೂಸ್ ಬರೋ ಸುಮ್ಮನೆ ಬರೋ ಏನು ಬರೋ ಅಳ್ಸಿಂಕಾಯಿ ತಿನ್ನಲೇಬೇಕು ಅಂತ ಸುಮ್ಮನೆ ಅವರು ತುಂಬ ಕಷ್ಟ ಪಡ್ತಿದ್ದಾರೆ ಅವು ಕಾಯಿ ಮಚ್ಚ ಅಂತ ಅಂತ ಫೈನಲ್ ಆಗಿ ಎತ್ಕೊ ಬಂದ ಹಿಡಿದ ಚಲ ಬಿಡಲಿಲ್ಲ ಹಿಡಿದ ಚಲ ಬಿಡಲಿಲ್ಲ ಪಾರ್ವತಮ್ಮನ ಬೆಟ್ಟಕ್ಕೆ ಬಂದು ದೇವಸ್ಥಾನ ಓಪನ್ ಇರಲಿಲ್ಲ ದೇವ್ರ ಕಡೆಯಿಂದ ನಮಗೆ ಈ ಅಳಸಿನಕಾಯಿ ಮತ್ತೆ ಮಾವಿನಕಾಯಿ ಪ್ರಸಾದವಾಗಿ ಸಿಕ್ಕಿದೆ ಮಧ್ಯಾಹ್ನ ಊಟ ಬೇರೆ ಮಾಡಿದಿಲ್ಲ ಖಂಡಿತವಾಗ್ಲೂ ಮಧ್ಯಾಹ್ನ ಊಟನ ಮಾಡಿರಲಿಲ್ಲ ಸೊ ಪ್ರಸಾದನೇ ಹೊಟ್ಟೆ ತುಂಬ ಆಗುತ್ತೆ ವಿಶ್ವಾಸ ನಿಧಾನ ಅಳಸಿನಕಾಯಿ ಬಿದ್ದಂಗೆ ನೀನು ಬಿದ್ರೆ ತಮಾಷೆ ಅಲ್ಲ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಕಮ್ಮಿ ಅಂದ್ರೆ ಒಂದು 15 ಕೆಜಿ ಮೇಲೆ ಜಾಸ್ತಿ ಇದೆ ಮಚ್ಚ ಬಿಡ್ಪು ಜಾನ ನೋಡ್ಲಿಲ್ಲ ಹೋಗ್ಬೇಕಾದ್ರೆ ಇದು ಮರಕ್ಕೆ ಬಂಡೆಗೆ ಕಚ್ಕೊಂಡು ಕೂತಿದೆ ಸ್ವಲ್ಪ ಜಾಗ ಕೊಡಿ ಮರಗಳಿಗೆ ಆರಾಮಾಗಿ ಬರುತ್ತೆ ಇದನ್ನೆಲ್ಲ ಕಡ್ದಾಕ್ಬಿಡಿ ಬಲ್ ಗುಜ್ಜೆ ಸರಿ ವೆಯ್ಟ್ ಇದೆ ಸರಿಯಾಗಿ ವೆಯ್ಟ್ ಇದೆ ಕಮ್ಮಿ ರಿಸ್ಕ್ ಆಗಲಿಲ್ಲ ಅಲ್ಪ ಗುಹೆ ಉಂಡಾತ ಅವು ಇಡೆಗೆ ಬರ್ಕೊಂಡು ತೋಚೋಡು ಗೊತ್ತಾ ನಟ ಅಲ್ಲ ಆತ ಎಂಜಾಯ್ ಬಂತು ಮಚ್ಚ ಒಂದು ಸ್ವಲ್ಪ ಬಿರ್ತುತ್ತಲ್ಲ ಅವೇನು ಹೆಂಗತ್ತು ಅತ್ತ ಅಲ್ಲ ಎಂಜಾಯ್ ಬಂತು ಜಮೂಲ್ ಅಲ್ಪ ವ್ಯೂ ದೇವದ ಮೋನೆ ಸರಿಯಾಗಿದೆ ಈ ಬಂಡೆ ಮಾತ್ರ ಕಮ್ಮಿ ಇಲ್ಲ ವಿಶ್ವಾಸ್ ಹೇಗಿದೆ ಫೀಲ್ ಹೇಗಿದೆ ಸುಮನ್ ಫೀಲ್ ಮಾಷ್ ಏನಲ್ಲ ಅವನ್ ಎತ್ಕೊಂಡಿರೋ ಅಳಸಿನಕಾಯಿ ಮುಂದೆ ಇದು ಒಂದು 10-15 ಕೆಜಿ ಮೇಲಿದೆ ಅದು ಪಾದ ಗುರುತು ತೋರಿಸ್ತೀನಂದೆ ಆದರೆ ತೋರ್ಸೋಕ್ಕಾಗಲಿಲ್ಲ ದೇವಸ್ಥಾನದ್ದು ಸುತ್ತಮುತ್ತ ಬಾಗಿಲು ಹಾಕಿರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ ಶಿವ ಹೌ ಡು ಯು ಫೀಲ್ ಫೈನಲಿ ಒಂದು ಹಣ್ಣು ಸಿಕ್ಕಿದೆ ಅವಾಗ ಎರಡು ತಗೊಂಡೋಗಿದ್ದು ಕಾಯಿ ಆಗಿತ್ತು ಮನ್ಸ್ ಕಡಿದಲ್ಲ ಇನ್ನೊಬ್ರು ಮರ ಹತ್ತವ್ರನ್ನ ಅದೇ ಕೃಷ್ಣ ಅವ್ರನ್ನ ಕರ್ಕೊಬಂದು ಹೆಂಗಿದೆ ವೆಯ್ಟು ನಾನು ಅಲ್ಲಿಂದ ಹತ್ಕೊ ಬಂದಿದ್ದೀನಿ ಬ್ರೋ ಹೇಯ್ ಬ್ರೋ ಮೂಸ್ ನೋಡಕ್ ಹೋಗ್ಬಿಟ್ಟು ಅದೇ ಮೂಸಿಗೆ ಟೈಟ್ ಆಗ್ತಿದ್ದೀರಲ್ಲ ದೋಣಿ ಚೀಲ ನೀನು ಇತ್ತಿನ ಪತಂ ಪೋಚಲ್ಲಿ ಕತ್ತಿ ಇಲ್ಲ ಸೊ ಒಂದು ಚರಣ ಇತ್ತು ವಾವ್ ಸೂಪರ್ ಟೇಸ್ಟ್ ಮಾಡೋಣ ಏ ಒಂದು ತುಳೆ ಬಿಜೆ ಬರ್ಕೆ ಹತ್ತು ಚೆನ್ನಾಗಿದೆ ಕುಯ್ದಿದ್ದಕ್ಕೂ ಸಾರ್ಥಕ ಆಯಿತು ಕುಯ್ಸಿದ್ದು ನಾನು ಇದೇ ಒಂದು ಕಾರಣಕ್ಕೆ ನಾವು ಸಂಕಟಪುರನ ಹೆವೆನ್ ಅಂತ ಹೇಳೋದು ಬನ್ನಿ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನೋಡಿ ಕರ್ನಾಟಕದ ಸ್ವರ್ಗ ಸಕಲೇಶಪುರ ಓಕೆ ಇಷ್ಟು ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವಾಗ ಆದಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಈ ಪ್ಲೇಸಿಗೆ ಬನ್ನಿ ಎಂಜಾಯ್ ಮಾಡಿ ಲೊಕೇಶನ್ನ ಹಾಕ್ತೀನಿ ವಾಚ್ ಮಾಡಿ ಬಾಯ್ ಬಾಯ್ ಪಾರ್ವತಮ್ಮ ಬೆಟ್ಟ ಬಾಯ್ ಚೆನ್ನಾಗಿದೆ ಇನ್ನೂ ಸ್ವಲ್ಪ ತಿರ್ಬೋದಿತ್ತು ಮಳೆ ಬರೋ ಇರೋದ್ರಿಂದ ಇಷ್ಟು ಸಾಕು ಅಂದ್ಕೊಂಡಿದ್ದೀವಿ ನೆಕ್ಸ್ಟು ಇದ್ರ ಪಕ್ಕದಲ್ಲಿ ಇನ್ನೊಂದು